ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು. ದಾಂಡೇಲಿ ವೀಕ್ಷಕರಿಗೆ ಸಿಹಿ ಸುದ್ದಿ. ದಸರಾ ಹಬ್ಬದ ಪ್ರಯುಕ್ತ ಯುವತಿಯರು ಹಾಗೂ ಮಹಿಳೆಯರಿಗೆ ನವರಾತ್ರಿಯ ನವಸಾರಿಗಳ ವಿಶೇಷ ಕಾರ್ಯಕ್ರಮ. ಕಾಳಿ ಕನ್ನಡ ವಾಹಿನಿಯ ಮುಖಾಂತರ ನೀವು ಮಾಡುವುದು ಇಷ್ಟೇ. ನಾವು ಹೇಳಿದ ಬಣ್ಣದ ಸಾರಿಯನ್ನು ಒಟ್ಟು ಅದರ ಭಾವಚಿತ್ರವನ್ನು ತೆಗೆದು ಪ್ರತಿದಿನ ಸಂಜೆ 4 ಗಂಟೆ ಒಳಗೆ ನಮ್ಮ ಕಾಳಿ ವಾಹಿನಿಗೆ ಕಳುಹಿಸಿ. ಅದರಲ್ಲಿ ಆಯ್ದ ಫೋಟೋವನ್ನು ನಮ್ಮ ವಾಹಿನಿಯ ಮುಖಾಂತರ ತೋರಿಸಲಾಗುವುದು. ನಾಳೆಯ ಸೀರೆಯ ಬಣ್ಣ ಹಸಿರು ಬಣ್ಣ ಅಥವಾ ಪಂಜಾಬಿ ಡ್ರೆಸ್, ಪಂಜಾಬ್ ರಾಜ್ಯದ ಶೈಲಿ. ನವರಾತ್ರಿಯ 4ನೇ ದಿನದ ಸಾರಿಯ ಬಣ್ಣದ ಜೊತೆಗೆ ನಮ್ಮ ನಗರದ ಮಹಿಳೆಯರ ಸುಂದರ ಭಾವಚಿತ್ರ. ನಗರದಲ್ಲಿ ಮಳೆಯ ಆರ್ಭಟ. ದಾಂಡೇಲಿ ನಗರದಲ್ಲಿ ಇಂದು ಧಾರಾಕಾರ ಮಳೆಯಿಂದ ತುಂಬಾ ತೊಂದರೆಯಾಗಿದೆ. ನಗರದ ತಗ್ಗು ಪ್ರದೇಶಗಳಾದ 3 ನಂಬರ್ ಗೇಟ್, ಮಿರಾಶಿ ಗಲ್ಲಿಗಳಲ್ಲಿ ರಸ್ತೆಯ ಮೇಲೆ ಮತ್ತು ಮನೆಯ ಒಳಗಡೆ ಸಿಕ್ಕಾಪಟ್ಟೆ ನೀರು ತುಂಬಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಇದರಿಂದ ಅಲ್ಲಿ ವಾಸಿಸುವ ಜನರು ತುಂಬಾ ಹರಸಾಹಸ ಪಟ್ಟು ನೀರನ್ನು ಹೊರತೆಗೆಯಲು ಪ್ರಯತ್ನಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಕಾಳಿ ಕನ್ನಡ ವಾಹಿನಿಯ ಕ್ಯಾಮ್ರಾಮ್ಯಾನಿನ ಗ್ರೌಂಡ್ ರಿಪೋರ್ಟ್ ಹೀಗಿದೆ. ಕೇವಲ 1 ಗಂಟೆ ಸುರಿದ ಧಾರಾಕಾರ ಮಳೆಯಲ್ಲಿ ದಾಂಡೇಲಿ ಜನರ ಜೀವನ ತತ್ತರ. ಯಾವ ರೀತಿಯಾಗಿ ಮಳೆಯ ನೀರು ಮನೆ ಒಳಗೆ ಹೋಗಿದ ನೀರಿನ ಇಂಚು ಇಂಚು ಮಾಹಿತಿ ನೀಡಿದ ನಮ್ಮ ಕಾಳಿ ಕನ್ನಡ ವಾಹಿನಿಯ ಕ್ಯಾಮ್ರಾಮ್ಯಾನ್ ಲತೇಶ್ ಚಾಟ್ಲಾಯಿ ಅವರು ಅಂತಹ ಮಳೆಯಲ್ಲಿಯೂ ಕೂಡ ಹೋಗಿ ಜನರ ಜೊತೆ ಸಂಪರ್ಕಿಸಿ ಅವರ ಕೂಗು ಕೇಳಿದರು. ಮನೆಯಲ್ಲಿ ಇರುವ ರಾಷನ್ ಹಾಳಾಗಿದೆ, ಫ್ರಿಡ್ಜ್ನಲ್ಲಿ ನೀರು ಸೇರಿಕೊಂಡು ಅದರಲ್ಲಿ ಇರುವ ತರಕಾರಿ ಹಣ್ಣು ಹಂಪಲ ಎಲ್ಲವೂ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಅವರ ಕಷ್ಟಗಳನ್ನು ನಮ್ಮ ವಾಹಿನಿಯ ಮೂಲಕ ಹೇಳಿಕೊಂಡರು. ಈ ದೃಶ್ಯದಲ್ಲಿ ತಾವು ನೋಡುತ್ತಿರುವಂತ ಮನೆ ನಾಗರಾಜ್ ಪಾಟೀಲ್ ಎಂಬ 3 ನಂಬರ್ ಗೇಟ್ನ ನಿವಾಸಿ ಒಳಚರಂಡಿ ದುರಸ್ತಿಯಿಂದ ಹೇಳಲಾಗ್ತಾ ಇದೆ. ಮನೆಯಲ್ಲಿ ಈ ತರ ನೀರು ನುಗ್ಗಿ ಸಂಭವಿಸಿದೆ. ಈ ತರ ನೋಡೋಣ ಇವಾಗ ಮನೆಯ ನಾಗರಾಜ್ ಪಾಟೀಲ್ ಅವ್ರಿಗೆ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ. ಬೋಲು ಸರ್. ಕ್ಯಾವ ನಮ್ಮ ಮನೆಯಲ್ಲಿ ನೀರು ಭಾಳ ತುಂಬಿದೆ, ಮತ್ತೆ ಎಲ್ಲ ಗಟ್ಟರ್ ಬ್ಲಾಕೇಜ್ ಆಗಿ ಎಲ್ಲ ಇದಾಗ್ಬಿಟ್ಟಿದೆ, ತುಂಬ ಲಾಸ್ ಆಗಿಬಿಟ್ಟಿದೆ. ಎಲ್ಲ ಮನೆಯಲ್ಲಿ ನೀರಾಗಿ ಎಲ್ಲ ಏನೂ ಉಳಿದಿಲ್ಲ, ಎಲ್ಲ ನೀರೊಳಗೆ ಎಲ್ಲ ಹೋಗ್ಬಿಟ್ಟಿದೆ, ಮತ್ತು ಎಲ್ಲ ಬ್ಲಾಕೇಜ್ ಆಗಿ ಒಂದು ದಿವಸ ಬಂದ ಮುನ್ಸಿಪಾಲ್ಟಿಯವ್ರು ನೋಡೋದಿಲ್ಲ, ಏನು ಕ್ಲೀನ್ ಮಾಡೋದಿಲ್ಲ, ಏನೂ ಇಲ್ಲ. ಎಲ್ಲ ಗಟ್ಟರ್ ನೋಡಿದರೆ ಎಲ್ಲ ಬ್ಲಾಕೇಜ್ ಆಗಿಬಿಟ್ಟಿದೆ. ಮತ್ತು ಏನು ನಾವು ಏನು ಹೇಳಲಿಕ್ಕೆ ಬಯಸಬೇಕು, ಎಲ್ಲ ಎಲ್ಲ ಅಂದರೆ ಎಲ್ಲ ಲಾಸ್ ಆಗಿಬಿಟ್ಟಿದೆ. ಸರ್, ನೀವು ಈ ಮುಂದೆ ನಿಮ್ಮ ನಗರಸಭಾ ಸದಸ್ಯರಾದಂಥ ಕೌನ್ಸಿಲರ್ಗೆ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ಟರೆ ಅವರು ಏನೂ ಅದ್ರ ಬಗ್ಗೆ ಏನೂ ಹೇಳೋದಿಲ್ಲ, ಏನೂ ಅವ್ರು ಬಂದು ನೋಡೋದಿಲ್ಲ ಸತ್ಯಕ್ಕೆ. ಅವರು ಎಲ್ಲ ಫ್ರಿಜ್ ಎಲ್ಲ ನಮ್ದು ಎಲ್ಲ ಲಾಸ್ ಆಗಿಬಿಟ್ಟಿದೆ, ಎಲ್ಲ ಇದಾಗ್ಬಿಟ್ಟಿದೆ. ನೀವೇ ನೋಡಿ, ಎಲ್ಲ ನೀರು ಯಾವ ಥರ ನೀರು ತುಂಬಿದೆ. ಮನೆಯಲ್ಲಿ ಕನಿಷ್ಠ 4 ಫೀಟ್ ನೀರು ಬಂದಿದೆ. ಸರಸ್ವತಿ ಮಾಮಿ ಬೋಲ್ಕರ್ ಹೇ ದೋ ತಿನ್ ದಿನ ಪಹಲೆ ಬೋಲೆ ಥೆ ಉಸ್ಕೋ ಕಿ ಕಚರಾ ಗಟರ್ ಮೇ ಹೈ ನಿಕಾಲೋ ಬೋಲ್ಕರ್. आप कितने बार उनको बोले? आप बहुत बार बोले हमारे बाजू को काउंसिलर है, वो कोई हमारे है कि नहीं, वो हमारे बाजू को रहती है, उनको बोल कर हमें कचरा निकालना पड़ा. हर बार उनको बोलते हमें, वो हमारे एरिया की नहीं रहकर उन्होंने उनके घर तक जाकर हमें बोले, तो फिर आके उन्होंने देखते नहीं किधर कचरा पड़ा. अभी ये पानी ये पहला रूम में क्या, फर्स्ट रूम में क्या, पूरा अंदर तक, पूरा अंदर तक पानी गया सर. ನೀವು ಈ ದೃಶ್ಯದಲ್ಲಿ ನೋಡ್ತಾ ಇರುವಂಥ ಮನೆ ನಾಗರಾಜ್ ಪಾಟೀಲ್ ಎಂಬ ಅವ್ರದ್ದು ಮನೆ. ನೀವು ನೋಡ್ಬೋದು ಇಲ್ಲಿ ಪೂರ್ತಿ ಮನೆ ನೀರಿನಿಂದ ತುಂಬಿದೆ. ಸಂಬಂಧಪಟ್ಟಂಥ ನಗರಸಭೆ ಸದಸ್ಯರಿಗೆ ಇವರು ಇದಕ್ಕಿಂತ ಮುನ್ನ ಕಂಪ್ಲೇಂಟ್ ಕೊಟ್ಟರು, ಯಾವ ಥರದ ಕ್ರಮ ಇನ್ನು ಈವರೆಗೂ ಕ್ರಮ ಕೈಗೊಂಡಿಲ್ಲ. ಒಳಭಾಗ ಆದಂತ ಕಿಚನ್ ರೂಮು ಸಂಪೂರ್ಣ ನೀರಿನಿಂದ ತುಂಬಿ ಹೋಗಿರುವಂತ ದೃಶ್ಯ ನೀವು ನೋಡಬಹುದು ಈ ವಿಡಿಯೋ ಮುಖಾಂತರ.
ಸುಮಾರು 2 ಅಡಿ ನೀರು ತುಂಬಿರುವಂತ ದೃಶ್ಯ ನೀವು ನೋಡಬಹುದು ಇಲ್ಲಿ पीछे के रूम में पूरा पानी था अभी थोड़ा नीचे आया सो ऊंचा है वो भी फिर अभी कम हुआ उसमें भी पूरा गंदा पूरा ऐसे चल रहा अभी तुम्हारा घर में यहाँ पर कितना लॉस हुआ अभी तक? अभी तो पूरा नीचे का जो सामान है पूरा लॉस हुआ है। प्याज 20 किलो प्याज थे हमारे पूरे लॉस हुए हैं। पूरा साबुन सभी ला कर रखे तो पूरा पानी में कपड़े पूरा सोफा तो तैर रहा तो हमारे फ्रिज तक तैर रहा था पानी में था। अभी पूरा सामान तो बर्तन भी था सभी तैर रहे। फ्रिज खराब हुआ क्या? फ्रिज तो अभी फ्यूज निकाले से अभी देखना उसको चालू करके पानी पूरा निकालने के। और वॉशिंग मशीन भी है क्या उसमें? नहीं वॉशिंग मशीन नहीं है। फ्रिज है पूरा सेकड़ी पूरा पूरा ऊपर उठा के रखे हैं। कपड़े तो पूरा कपाट के पूरा खराब है। खराब है छोड़ो ಇದು ಈ ತರ ನೀರು ತುಂಬಿದ್ದು ಮನೆಯಲ್ಲಿ ಇದು ಫಸ್ಟ್ ಟೈಮ್ ಅಥವಾ ಹೇಗೆ? ಈಗ ನೋಡಾತಲ್ಲ ನಾವು ಹೋಗಿ ಅಲ್ಲಿ ಬಿಆರ್ಒಗೂ ಲೆಟರ್ ಕೊಟ್ಟಿದ್ದು ಕಂಪ್ಲೀಟ್ ಮುಂದ್ಗಡೆ ಇದೆಲ್ಲ ಇದೆಲ್ಲ ನೀರು ಬಿಡ್ತಾರೆ ಕಂಪ್ಲೀಟ್ ಆ ನೀರನ್ನ ಈ ಕಡೆ ಮತ್ತೆ ನೀರಿಂದ ಬಾತ್ರೂಮ್ ಎಲ್ಲ ನೀರು ಬಿಡ್ತಾರೆ. ಅಲ್ಲ ನೀವು ಯಾರಿಗಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ರ ಈ ಬಗ್ಗೆ? ಲೆಕ್ಕ ಕೊಟ್ಟಿಲ್ಲ ಬಿಆರ್ಒ. ಏನ್ ಹೇಳಿದ್ರು ಅವರು? ಅವರು ಏನಿಲ್ಲ ವರ್ಷ ಗಂಟಲೆ ಆಯ್ತು ಏನು ಕಟ್ಟಡ ಆಯ್ತಾರೆ ತೆಗೋದಿಲ್ಲ ಇಲ್ಲ ಆರು ವರ್ಷ ಐತೆ ಸಿಸ್ಟಮ್ ಫುಲ್ ಆಫ್ ಆಗಿದೆ ಸರ್. ಸಪ್ಲೈ ಮಾಡಿದ್ರೆ ಎಕ್ಸಾಮ್ ನೀವು ಹೋಗ್ತಿದ್ರೆ ಎಕ್ಸಾಮ್ ಬಾತ್ರೂಮ್ ಹೇಳಿದ್ರು ಅವ್ರು ರಿಕ್ವೆಸ್ಟ್ ಮಾಡಿದ್ರೆ ನಾವು ಸೆಕ್ಯೂರಿಟಿಗೆ ಹೋಗ್ಬಿಟ್ಟು. ಇದು ಎಷ್ಟನೇ ಬಾರಿ ಈ ತರ ನೀರು ತುಂಬೋದು? ಇದು ಮೂರನೇ ಟೈಮ್. ಆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ತರನು ಕಂಪ್ಲೇಂಟ್ ಕೊಡ್ಲಿಲ್ಲ? ನಮ್ಮ ಕಾಂಟ್ರಾಕ್ಟ್ ಎಲ್ಲರೂ ಹೇಳಿ ನಾವು ಎಲ್ಲ ಮಾಡಿದ್ರು ನಗರಸಭೆ ಸದಸ್ಯರು ಏನಂತ ಹೇಳಿದ್ರು? ಅವರು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ರು. ಅವರು ಅಪ್ಲಿಕೇಶನ್ ಕೊಟ್ಟು ಏನು ಮಾಡಿಲ್ಲ ಅವರು. ಹಾಂ ಅದೇ ನಾವು ಭಾರತ ಇದು ಮಾಡಿದ್ರು ಲಾಸ್ಟ್ ಈಗ ನಾವು ಕೊಟ್ಟು ಎಲ್ಲ ತೆಗೆದಿನಿ ಈಗ ಮತ್ತೆ ಅಪ್ಲಿಕೇಶನ್ ಕೊಡ್ತೀನಿ ಅವ್ರಿಗೆ ಯಾರು ಅಧಿಕಾರಿಗಳು. ಏನು ಹೇಳಿದ್ರು ಅವರು? ಅವ್ರು ಮಾಡ್ತೇವೆ ಅಂತ ಹೇಳಿದ್ರೆ ಜೆಸಿ ತಗೊಂಡು ಮಾತ್ರ ಖಾಲಿ ಇಲ್ಲಿಂದ ಅಷ್ಟೇ ತೆಗೆದ್ರು ಒಳಗಿದ್ದೆಲ್ಲ ಏನು ತೆಗೆದ ಅಲ್ಲಿ. ಹಾಂ ಈಗ ಫಸ್ಟ್ ರೂಮ್ ಅಥವಾ ಅಷ್ಟೇ ನೀವು ತುಂಬಿದೆ ಅಥವಾ ಎಲ್ಲ ರೂಮ್ಗಳು? ನೀವು ನೋಡ್ತಾರಂತ ಮನೆ ಬಂದ್ಬಿಟ್ಟಿದ್ದು ವೇಣು ನಾಯರ್ ಅಂತೇಳಿ ಸಂಪೂರ್ಣವಾಗಿ ಅವರ ಮನೆ ಒಂದು ನೀರಿನಿಂದ ತುಂಬಿ ಹೋಗಿರೋ ದೃಶ್ಯ ನೀವು ಈ ವಿಡಿಯೋ ಮುಖಾಂತರ ನೋಡ್ಬೋದು. ಸಂಪೂರ್ಣ ಜಲಾವೃತ ಆಗಿರುವಂಥ ವೇಣು ನಾಯರ್ ಅವರ ಮನೆ ಇದು. 100 ನಂಬರ್ ಗೇಟ್ ಹತ್ರ ಇರುವಂಥ ವೇಣು ನಾಯರ್ ಅವರ ಮನೆ ಇದು.
ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ನಗರಸಭಾ ಸದಸ್ಯರಾದ ರೋಷನ್ಜಿತ್ ರವರು ಕೂಡ ಜನರಿಗೆ ಸಹಕರಿಸಿ ಯಾವ ರೀತಿಯಾಗಿ ಹಾನಿಯಾಗಿದೆ ಎಂದು ಅದರ ವಿವರ ನಮ್ಮ ವಾಹಿನಿಗೆ ನೀಡಿದರು ಮನೆಯಲ್ಲಿ ನೀರು ನುಗ್ಗಲಿಕ್ಕೆ ಮೇನ್ ಕಾರಣ ಏನು ಕಾರಣ ಏನಂದ್ರೆ ಇಲ್ಲಿ ಹಿಂದಗಡೆ ಒಂದು ನಾಲ ಇದೆ ಅಲ್ಲಿ ಸಿಕ್ಕಾಪಟ್ಟೆ ನೀರು ಬರುತ್ತೆ ನಾನು ಎಲ್ಲ ಅವರಿಗೆ ಮುನ್ಸಿಪಾಲ್ಟಿ ಈ ಹಿಂದೆ ಹಿನ್ನೆಲೆ ಬಹಳ ಸಲ ಹೇಳಿದ್ದೇನೆ ಮುಂದ್ಗಡೆ ಕ್ಲಿಯರ್ ಮಾಡಿ ಬಿಡಬೇಕು ಯಾಕಂದ್ರೆ ನೀರು ಮಳೆ ಬಂದರೆ ನೀರು ಮನೆಯಲ್ಲಿ ಹೋಗುತ್ತೆ ಅಂತೇಳಿ ಅವ್ರು ಕೇಳ್ತಾ ಇಲ್ಲ ಒಂದು ಫಸ್ಟ್ ಒಂದು ಎರಡು ಮೂರು ಸಲ ಮಾಡಿದ್ರು ಅಲ್ಲಿ ಬಿಟ್ಬಿಟ್ರು ಈಗ ಎಲ್ಲ ಮನೆಯಲ್ಲಿ ನೀರು ಬಂದು ಪಾಪ ಬಡವರು ಜನ ಇದು ಸ್ಲಮ್ ಏರಿಯಾ ಡೈಲಿ ದುಡಿಬೇಕು ಡೈಲಿ ತಿನ್ನಬೇಕು ಅಂತ ಜನ ಮನೆಯಲ್ಲಿ ಎಲ್ಲ ರೇಷನ್ನು ಎಲ್ಲ ಮನೆ ಕಂಪ್ಲೀಟು ಮನೆಯಲ್ಲಿ ನೀರು ಬಂದು ಎಲ್ಲ ಹಾಳಾಗೋಗಿದೆ ಆ ಜನಕ್ಕೆ ಏನು ಮಾಡಬೇಕಂತ ಈಗ ಕಮಿಷನರಿಗೆ ಕರೆದ್ರು ಯಾರು ತಹಸೀಲ್ದಾರಿಗೆ ಫೋನ್ ಮಾಡಿದ್ರು ಯಾರು ಫೋನ್ ಎಬ್ಬಿಸ್ತಾ ಇಲ್ಲ ಏನು ಪ್ರತಿಕ್ರಿಯೆ ಮಾಡ್ತಾ ಇಲ್ಲ ನಾನು ನನ್ನ ಜನಕ್ಕೆ ತೊಗೊಂಡು ಏನು ಮಾಡಬೇಕಂತ ನನಗೆ ತಿಳಿತಾ ಇಲ್ಲ ಈಗ ನಾನೀಗ ಡಿ ಸಿ ಕಾಂಟ್ಯಾಕ್ಟ್ ಮಾಡಬೇಕಂತೇಳಿ ವಿಚಾರ ಮಾಡಿದ್ದೀನಿ ನಾನು ಇದೀಗ ನೀವು ಒಂದು ನಗರಸಭೆಯ ಸದಸ್ಯರಾಗಿ ನೀವು ಮುಂದೆ ಯಾವ ಥರ ಕ್ರಮ ಕೈಗೊಳ್ಬೇಕಂತ ಹೇಳಿದಿರಾ ನಾನು ಆ್ಯಕ್ಚುಲಿ ಇಲ್ಲೆಲ್ಲ ಗಟ್ರ ಇದ್ದು ದೊಡ್ಡದು ಮಾಡಬೇಕಂತೇಳಿ ವಿಚಾರ ಮಾಡಿದ್ದೆ ಆದರೆ ನಮ್ದು ಇನ್ನೂ ಕೌನ್ಸಿಲ್ ಬಾಡಿ ಕೂಳದೇ ಇರೋದು ಕಾರಣ ನನಗೆ ಅದು ಸಾಧ್ಯವಾಗ್ತಾ ಇಲ್ಲ ಅದಕ್ಕೆ ಈಗ ನಾನು ಕೂಡ ತಕ್ಷಣ ಇಮಿಡಿಯೇಟ್ಲಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಂತೇಳಿ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಆದಷ್ಟು ಬೇಗ ನೀವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಮುಂದೆ ಈ ಥರ ಘಟನೆ ಆಗದಂತೆ ನೀವು ನೋಡ್ಕೋಬೇಕಂತೇಳಿ ನಗರಸಭೆ ಸದಸ್ಯರಾಗಿ ನೀವು ಈ ಕೆಲಸವನ್ನು ಮಾಡಬೇಕು ಅತಿ ವೇಗವಾಗಿ ಖಂಡಿತ ಇದನ್ನು ಮಾಡ್ತೀವಿ ಅಂತೇಳಿ ನಾನು ಎಲ್ಲರೂ ನಮ್ಮ ಜನಕ್ಕೆ ವಿಶ್ವಾಸ ಕೊಡ್ತೇನೆ ನೋಡ್ತಿರೋ ದೃಶ್ಯ ಇದು ಮಿರಾಶಿ ಗಲ್ಲಿಯಲ್ಲಿ ಸಂಪೂರ್ಣವಾಗಿ ಜಲಾವೃತಗೊಂಡ ಮನೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ರಾಷನ್ ಎಲ್ಲ ಇಲ್ಲಿ ನೀರಲ್ಲಿ ಹಾನಿಯಾಗಿರೋದನ್ನ ನೋಡ್ಬೋದು ಇಲ್ಲಿ ನಿರಾಶಿ ಗಲ್ಲಿಯಲ್ಲಿ ಮನೆ ಸಂಪೂರ್ಣವಾಗಿ ಜಲಾವೃತಗೊಂಡ ದೃಶ್ಯ ನೀವು ನೋಡಬಹುದು ಕಿಚನ್ ರೂಮ್ ನೋಡಬಹುದು ನೀವು ಇಲ್ಲಿ ಸಂಪೂರ್ಣ ನೀರಿನಿಂದ ತುಂಬಿರುವಂತಹ ದೃಶ್ಯ ಇಲ್ಲಿ ನೀವು ನೋಡಬಹುದು ರೇಷನ್ ನೋಡಬಹುದು ಇಲ್ಲಿ ಕಂಪ್ಲೀಟ್ ನೀರಲ್ಲಿ ಮುಳುಗಿರುತ್ತ ದೃಶ್ಯ ನೋಡಿ ರೇಷನ್ ಹಾಕಿ ಮತ್ತೆ ಬ್ಯಾಳಿ ಎಲ್ಲ ಸಂಪೂರ್ಣವಾಗಿ ನೀರಲ್ಲಿ ತುಂಬಿರುವಂತ ದೃಶ್ಯ ಇಲ್ಲಿ ನೋಡಬಹುದು आप पानी पूरा क्लीन करिए क्या अभी कितना हाइट तक पानी आया था यहाँ पे हमारा एक फुट हाइट आया एक फुट हाइट आया था अब पूरा भी पानी तुम निकाले यहाँ से पूरा निकाले क्या तो नुकसान हुआ क्या आपको सब अंदर अंदर नुकसान हुआ क्या क्या नुकसान हुआ फ्रिज क्या फ्रिज क्या हुआ पूरा खराब हुआ फ्रिज अभी देखो जी मैडम आपको भी कितना नुकसान हुआ अभी आपके घर में क्या बोलना अभी तीनों बार नुकसान हो रहा लेकिन क्या नुकसान काम कर रहे हैं अभी तीसरा बार हुए सो इसके पहला आप कंप्लेंट नहीं किए क्या कंप्लेंट करे तो आए देखिए थे कौन क्या करे नहीं यहाँ तक नहीं भी हमें लेट जाको नदी में लेट जाको पानी सुखा को कोच को सब रखे भी ये काम हो रहे आपके काउंसिलर आए थे क्या यहाँ पे आए थे क्या बोले काउंसलर क्या बोले मुझे पटियाले है मैं क्या करने तुम्हारे घर में नुकसान क्या क्या हुआ देखिए फोटो मार ले
बाद में गए क्या भी बोले नहीं, बाकी का काम मैं करती हूँ बोले। ठीक है ಮೇಲ್ಗಡೆ ಸರ್ ಸರ್ ಇದು ಗಟರ್ ಮೇಲ್ಗಡೆ ಇದೆ ಅದನಂತರ ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾದ ಸಯ್ಯೇ ಜಾಹಿದ್ ಅಲಿ ಅವರು ಸ್ಥಳಕ್ಕೆ ಆಗಮಿಸಿ ವೀಕ್ಷಣೆ ಮಾಡಿದರು ಮತ್ತು ಸ್ಥಳೀಯರಿಗೆ ಧೈರ್ಯ ತುಂಬಿದರು. ಈಗ ಮೂರ್ ನಂಬರ್ ಗೇಟಲ್ಲಿ ಮತ್ತು ಮಿರಾಶಿ ಗಲ್ಲಿಯಲ್ಲಿ ಸುಮಾರಷ್ಟು ಮನೆಗಳಲ್ಲಿ ನೀರು ನುಗ್ಗಿದೆ. ಇದೀಗ ಈ ಮನೆ ಯಾರು ಸಂತ್ರಸ್ತರಿದಲ್ಲ ಅವ್ರು ಏನು ಹೇಳ್ತಿದ್ದಾರೆ, ಸುಮಾರು ಸಲ ನಾವು ನಗರಸಭೆಗೆ ನಾವು ಕಂಪ್ಲೇಂಟ್ ಕೊಟ್ಟರು, ಈವರೆಗೆ ಯಾವುದೇ ಥರದ ನಮ್ಮ ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅಂತೇಳಿ ಅವರು ದೂರನ್ನು ಹೇಳಿದ್ದಾರೆ. ಸರ್, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಏನಾಗಿದೆ ಅಂದರೆ ಭಾಳ ಕಡಿಮೆ ಟೈಮಲ್ಲಿ ಭಾಳ ಜಾಸ್ತಿ ಪ್ರಮಾಣದ ಮಳೆ ಬಂದಿರೋದ್ರಿಂದ ಏರಿಯಾದೆಲ್ಲ ಹೆಂಗಿದಾವೆ ಅಂದರೆ ಸ್ವಲ್ಪ ಕೆಳಗೆ ಲೋ ಲೆವೆಲ್ ಲೋ ಲೈಂಗ್ ಏರಿಯಾಸ್ ಇದ್ದಾವೆ. ಲೋ ಲೈಂಗ್ ಏರಿಯಾಸ್ ಇದ್ದಾಗ ಸ್ವಲ್ಪ ಜಾಸ್ತಿ ಪ್ರಮಾಣದ ಮಳೆ ಬಂದಾಗ ಸಹಜವಾಗಿ ಅದು ಮೇಲೆ ಬರುವುದು. ನಮ್ಮ ಕಡೆಯಿಂದ ಏನು ಮಾಡಬೇಕು, ಈ ಗಟ್ರ್ ಕ್ಲೀನಿಂಗ್ ಎಲ್ಲ ಏನು ಮಾಡಬೇಕು ಮಾಡ್ತೀವಿ, ಸ್ವಲ್ಪ ಜನರು ಸ್ವಲ್ಪ ಸಹಕರಿಸ್ಬೇಕಂದ್ಕೊಂಡು. ಸರ್, ಇವಾಗ ಸಂತ್ರಸ್ತರಿಗೆ ನೀವು ನೆರೆ ಪರಿಹಾರ ಅನ್ನೋದು ಏನಾದರೂ ಕೊಡ್ಲಿಕ್ಕೆ ಏನಾದ್ರು ಇಚ್ಛೆ ಇದೆಯಾ? ನೆರೆ ಪರಿಹಾರ ಬಂದು ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಬರ್ತಾರೆ, ಅವರು ವಿಲೇಜ್ ಅಕೌಂಟ್ ಬಂದು ಒಂದು ಸರ್ವೆ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಸರ್ವೆ ಹೇಳಿದ್ರು ಈ ಫೋಟೋಸೆಲ್ಲ ತಗೊಳ್ಳಿ ಅಂತ, ಅವ್ರು ಬಂದು ಫೋಟೋಸೆಲ್ಲ ತಗೊಂಡು ಅದಕ್ಕೆ ಪರಿಹಾರವನ್ನು ಇದು ಮಾಡ್ತಾರೆ. ಸರ್, ಕಟ್ಟುಕಡೆಯಾಗಿ ನಿಮಗೆ ಈ ಥರ ಮುಂಬರೋ ದಿನಗಳಲ್ಲಿ ಈ ಥರ ಅನಾಹುತ ಆಗದೇ ಇರುವಂಥ ಕ್ರಮ ಕೈಗೊಳ್ಬೇಕಂತೇಳಿ ನಮ್ಮ ವಾಹಿನಿ ಪ್ರಕಾರ ನಾನು ಕೇಳ್ಕೊಳ್ತಾ ಇದ್ದೀನಿ. ಸರ್, ಮಾಡುವ. ಹೀಗೆ ಮಳೆ ರಾಯಣ್ಣನ ಕೋಪ ದಾಂಡೇಲಿ ಜನರಿಗೂ ಬಿಡಲಿಲ್ಲ. ಹೀಗೆ ಮಳೆಯಾಗಿ ಹಾನಿಯಾದರೆ ಸಾಮಾನ್ಯ ಜನರು ಯಾವ ರೀತಿಯಾಗಿ ಜೀವನವನ್ನು ಮಾಡಬೇಕು ನೀವೇ ಹೇಳಿ. ಈ ಮೊದಲೇ ಕೊರೋನಾ ಆತಂಕದಲ್ಲಿ ಸಿಲುಕಿರುವ ದಾಂಡೇಲಿ ಜನರಿಗೆ ಇವತ್ತಿನ ಮಳೆಯಿಂದಾಗಿ ಬರೆ ಎಳೆದಂತಾಗಿದೆ. ಕೂಡಲೇ ನಗರಸಭೆಯ ಅಧಿಕಾರಿಗಳು ಈ ಸಮಸ್ಯೆ ಬಗ್ಗೆ ಕಾಳಜಿ ವಹಿಸಿ ಮಳೆಯಿಂದ ಹಾನಿಗೊಳಗಾದ ಜನರಿಗೆ ಪರಿಹಾರವನ್ನು ಒದಗಿಸಬೇಕೆಂದು ಕಾಳಿ ಕನ್ನಡ ವಾಹಿನಿಯ ಕಳಕಳಿ. ಮಳೆರಾಯಣ್ಣನ ಅಬ್ಬರ. ದಾಂಡೇಲಿಯಲ್ಲಿ ಇವತ್ತು ಸುರಿದ ಧಾರಾಕಾರ ಮಳೆಯಿಂದ ಹಳೆ ದಾಂಡೇಲಿಯ ಸೇತುವೆ ಸಂಪೂರ್ಣ ಜಲಾವೃತಗೊಂಡಿದೆ. ಅದರ ಮೇಲುಗಡೆ ನೀರು ನಿಂತು ವಾಹನ ಸವಾರರಿಗೆ ತೊಂದರೆಯಾಗಿದೆ. ಸೇತುವೆ ಸಂಪರ್ಕವೂ ಸ್ವಲ್ಪ ಮಟ್ಟಿಗೆ ಕಡಿತವಾಗಿತ್ತು. ಈ ರೀತಿ ನೀರು ನಿಲ್ಲಲು ಕಾರಣವೇನೆಂದರೆ ಸೇತುವೆಯ ಮೇಲ್ಗಡೆ ನೀರು ಹೋಗಲು ಸಣ್ಣ ಸಣ್ಣ ಹೋಲು ಮಾಡಲಾಗಿತ್ತು, ಆದರೆ ಅದು ಕಸ ಕಡ್ಡಿ ತುಂಬಿ ನೀರನ್ನು ತಡೆಹಿಡಿದಿದೆ. ಇದರಿಂದ ಸುಮಾರು ಮೊಣಕಾಲದಷ್ಟು ನೀರು ಶೇಖರಣೆಯಾಗಿ ಅವಘಡ ಉಂಟು ಮಾಡಿದೆ. ಹೀಗೆ ನೀರು ನಿಂತರೆ ಅಪಘಾತಕ್ಕೆ ಕಾರಣವಾಗಬಹುದು. ಕೂಡಲೇ ನಗರಸಭೆಯ ಅಧಿಕಾರಿಗಳು ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಅದೇ ರೀತಿ ದಾಂಡೇಲಿಯ ಹಳೆ ಸೇತುವೆಯಾದ ಐಪಿಎಂ ಕೂಡ ಹೆಸರಿಗೆ ಅಷ್ಟೇ ಗಟ್ಟಿಯಾಗಿತ್ತು, ಆದರೆ ಇವತ್ತಿನ ಮಳೆಯಿಂದ ಮತ್ತೆ ಹಾಳಾಗಿದೆ. ಸೇತುವೆ ಮುರಿದು ಬೀಳುವ ಸಾಧ್ಯತೆ ಇದೆ, ಅದಕ್ಕಾಗಿ ಜನರು ಎಚ್ಚರಿಕೆಯಿಂದ ಓಡಾಡಬೇಕು. ನಗರದಲ್ಲಿ ವಿವಿಧ ಕಡೆ ಮಳೆಯ ಅಬ್ಬರದ ದೃಶ್ಯಗಳು ನೋಡಿ ಯಾವ ರೀತಿಯಾಗಿ ಹಾನಿಯಾಗಿದೆ. ಇದೇ ರೀತಿಯಾಗಿ ನಗರದಲ್ಲಿ ಮಳೆಯಾದರೆ ಉತ್ತರ ಕರ್ನಾಟಕದ ಸ್ಥಿತಿ ದಾಂಡೇಲಿಗೂ ಬರಬಹುದು, ಎಚ್ಚರ. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು
9986177732. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್ ಜೊತೆ ಅನುಷಾ, ಕ್ಯಾಮ್ರಾಮ್ಯಾನ್ ಲತೇಶ್ ಚಾಟ್ಲ ಜೊತೆ ವರದಿಗಾರರು ಸರ್ಪ್ರಾಶಿಕ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.